ತಮ್ಮೆಲ್ಲರಿಗೂ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಹೃದಯದ ಸಮಸ್ಯೆಗಳು, ಹಾರ್ಟ್ ಬ್ಲಾಕೇಜ್, ಕಾರ್ನರಿ ಆರ್ಟ್ರಿ ಡಿಸೀಸಸ್, ಹಾರ್ಟ್ ಎನ್ಲಾರ್ಜ್ಮೆಂಟ್, ಹಾರ್ಟ್ ವಾಲ್ವ್ ಡಿಸೀಸಸ್, ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ, ಹೃದಯದ ಬಡಿತ ಹೆಚ್ಚಾಗೋದು, ಹೃದಯದ ಬಡಿತ ಕಡಿಮೆ ಆಗೋದು, ಹೀಗೆ ಹೃದಯಕ್ಕೆ ಬರತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಒಂದೇ ಒಂದು ಪರಿಹಾರ. ಹಾರ್ಟ್ನಲ್ಲಿ ಬ್ಲಾಕೇಜ್ ಇರತಕ್ಕಂಥ ಸಮಸ್ಯೆ ಅವರಿಗಂತೂ ಗ್ಯಾರಂಟಿ ಇದರಿಂದ ಪರಿಹಾರ ದೊರೆಯುತ್ತದೆ. ಇದು ಡಾಕ್ಯುಮೆಂಟರಿ ಆಗಿದೆ. ಹಾರ್ಟ್ನಲ್ಲಿ 95%ಕ್ಕೂ ಹೆಚ್ಚು ಪರ್ಸೆಂಟ್ನಷ್ಟು ಬ್ಲಾಕೇಜ್ ಇರತಕ್ಕಂಥವರು ಈ ಮನೆಮದ್ದನ್ನು ಬಳಸಿ ಸಂಪೂರ್ಣವಾಗಿ ಆ ಬ್ಲಾಕೇಜನ್ನು ಗುಣಪಡಿಸಿಕೊಂಡಿರುವುದು ದೃಢಪಟ್ಟಿದೆ. ಇದರ ಕುರಿತಾಗಿ ಒಬ್ಬ ಖ್ಯಾತ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರು, ಪುಣೆಯ ವೈದ್ಯರು ಒಂದು ವಿಸ್ತೃತವಾಗಿರ್ತಕ್ಕಂಥ ಆರ್ಟಿಕಲನ್ನೇ ಬರೆದಿದ್ದಾರೆ. ಅವರಿಗೆ ಈ ಪ್ರಯೋಗ ಗೊತ್ತಾದ ಮೇಲೆ ತಮ್ಮ ಆಸ್ಪತ್ರೆಗೆ ಬರುವ ಪ್ರತಿಯೊಂದು ರೋಗಿಗಳಿಗೂ ಕೂಡ ಈ ಪ್ರಯೋಗವನ್ನು ಹೇಳ್ತಾ ಇದ್ದಾರೆ. ಲಕ್ಷಾಂತರ ಜನರಿಗೆ ಈ ಒಂದು ಆಪರೇಷನ್ ಇಲ್ಲದೆ ರಕ್ತನಾಳಗಳಲ್ಲಿ ಉಂಟಾಗಿರುವ ಬ್ಲಾಕೇಜ್ಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಪ್ರಯೋಗ ಯಾವುದು? ಹಾರ್ಟ್ನಲ್ಲಿ ಆಗಿರುವ ಬ್ಲಾಕೇಜನ್ನು ತೆಗಿತಕ್ಕಂಥ ಅದ್ಭುತ ಪ್ರಯೋಗ ಯಾವುದು? ನಿಮಗೆ ಕ್ಷಣ ಕ್ಷಣಕ್ಕೂ ಕ್ಯೂರಿಯಾಸಿಟಿ ಇದೆಯಲ್ವಾ? ಅದನ್ನು ಎಲ್ಲೂ ನೀವು ಹುಡುಕೊಂಡು ಹೋಗಬೇಕಾಗಿಲ್ಲ. ಅದು ನಿಮ್ಮ ಕೈಗೆ ಅತಿ ಸುಲಭವಾಗಿ ಸಿಗ್ತಕ್ಕಂಥ ಒಂದು ಫಲವಾಗಿದೆ. ಅದ್ಯಾವುದು ಅಂತ ಹೇಳಿದರೆ ದಾಳಿಂಬೆ. ಈ ದಾಳಿಂಬೆ ಇದೆಯಲ್ಲ, ಈ ದಾಳಿಂಬೆಯ ಹಣ್ಣಿನ ಆ ಬೀಜಗಳನ್ನು ಹಿಂಡಬೇಕು. ಹಿಂಡಿದಾಗ ಅದರ ಮೇಲಿರ್ತಕ್ಕಂಥ ಆ ಒಂದು ರಸ ಹೊರಗಡೆ ಬರ್ತದೆ, ಬಿಳಿ ಬೀಜ ಮಾತ್ರ ಉಳಿತದೆ. ಒಂದು ಮುಷ್ಟಿಯಷ್ಟು ಬೀಜವನ್ನು ಒಂದು ಗ್ಲಾಸ್ ನೀರಿನ ಜೊತೆಗೆ ಹಾಕಿ ಕುದಿಸಿ ಆ ನೀರು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿದ ಮೇಲೆ ಬೀಜದ ಸಮೇತವಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಇದೇ ರೀತಿಯಾಗಿ ಸಂಜೆನೂ ಮಾಡಬೇಕು. ನೆನಪಿರಲಿ, ಮೇಲಿರ್ತಕ್ಕಂಥ ರಸವನ್ನು ಹಿಂಡಿ ತೆಗಿಬೇಕು, ಒಳಗಿರುವ ಬೀಜವನ್ನು ಮಾತ್ರ ಕುದಿಸಿ ಸೇವನೆ ಮಾಡಬೇಕು. ಆ ರಸವನ್ನು ಸೇವನೆ ಮಾಡ್ಬೋದು ನೀವು, ಆದರೆ ಕುದಿಸ್ಲಿಕ್ಕೆ ಒಳಗಿರುವ ಬೀಜ. ಹೀಗೆ ನೀವು ಕೇವಲ 21 ದಿನ ಮಾಡಿ ನೋಡಿ, 22ನೇ ದಿನಕ್ಕೆ ನೀವು ಪರೀಕ್ಷೆ ಮಾಡಿ, ನಿಮ್ಮ ಬ್ಲಾಕೇಜ್ 50% ಕಡಿಮೆ ಆಗಿರುತ್ತೆ. ಕೆಲವೊಬ್ಬರಿಗೆ 100% ಕಡಿಮೆ ಆಗಿರೋದಿದೆ. ಆದರೆ ಇದಷ್ಟೇ ಮಾಡಿದರೆ ಸಾಕಾ? ಇದರ ಜೊತೆಗೆ ಆಹಾರ ಪಥ್ಯ, ನೀವು 1 ತಿಂಗಳವರೆಗೆ ನಿರಂತರವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಬೇಯಿಸಿದ ಸೊಪ್ಪು ತರಕಾರಿಗಳನ್ನು ತಿನ್ನಬೇಕು. ಬೇಯಿಸಿದ ಸೊಪ್ಪು ತರಕಾರಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೈಂಧವ ಲವಣ, ಸ್ವಲ್ಪ ಪ್ರಮಾಣದಲ್ಲಿ ಕಾಳುಮೆಣಸು, ಹಸಿ ಶುಂಠಿಯನ್ನು ಬೆರೆಸಿ ನೀವು ಬೇಯಿಸೋ ಟೈಮಲ್ಲಿ ಇದನ್ನೆಲ್ಲ ಹಾಕಿ ಕುದಿಸ್ಬೇಕು. ಹೀಗೆ ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸೇವನೆ ಮಾಡಬೇಕು. ಹಸಿಯಾಗಿ ಇವು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಬೇಕಂದ್ರೆ ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡಬೇಕು. ಹಣ್ಣುಗಳನ್ನು ನೀವು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡೋ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಏನು ವಹಿಸಬೇಕು ಅಂತ ಹೇಳಿದರೆ, ಅದು ಹೆಚ್ಚು ಶರೀರಕ್ಕೆ ಏನಂತೇಳಿದರೆ ಜೀರ್ಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಗಟ್ಟಿಯಾಗಿರಬಾರ್ದು. ಅದು ಗಟ್ಟಿಯಾಗ್ತಕ್ಕಂಥ ಒಂದು ವ್ಯವಸ್ಥೆಯ ಹಣ್ಣುಗಳು ಯಾವುದು ಅಂತ ಹೇಳಿದರೆ ಮಾವಿನ ಹಣ್ಣು. ಅಂದರೆ ಸ್ವಲ್ಪ ಹೆವಿ ಟು ಡೈಜೆಸ್ಟ್ ಆಗ್ತದೆ ಇವೆಲ್ಲ, ಮಾವಿನ ಹಣ್ಣು, ಆಮೇಲೆ ಹಲಸಿನ ಹಣ್ಣು, ಈ ಥರದ ಹಣ್ಣುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ನಿಷಿದ್ಧ. ಬೇರೆ ಹಣ್ಣುಗಳನ್ನು ನೀವು ಸೇವನೆ ಮಾಡ್ಬೋದು. ಸ್ವಲ್ಪ ಬಾಳೆಹಣ್ಣನ್ನು ಕಡಿಮೆ ಮಾಡಿ, ಸಪೋಟ ಹಣ್ಣನ್ನು ಕಡಿಮೆ ಮಾಡಿ, ಬೇರೆ ಎಲ್ಲ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ಸೇವನೆ ಮಾಡ್ಬೋದು. ಹೀಗೆ ಸೇವನೆ ಮಾಡಿದ್ದೇ ಆದಲ್ಲಿ ನಿಮ್ಮ ಹೃದಯ ನಾಳಗಳಲ್ಲಿ ಉಂಟಾಗಿರ್ತಕ್ಕಂಥ ಬ್ಲಾಕೇಜಸ್ಗಳು ಸಂಪೂರ್ಣವಾಗಿ ಶಮನ ಆಗ್ತವೆ. ಆತ್ಮೀಯರೆ, ಹೃದಯದ ಸಮಸ್ಯೆ ಬಂತು ಅಂದರೆ ಹೆದರ್ಕೊಂಡು ಭಯಬಿದ್ದೇ ತುಂಬ ಜನ ಸಾಯ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೃದಯದ ಸಮಸ್ಯೆಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯೋಗ, ಪ್ರಾಣಾಯಾಮ ಇಂತಹ ಔಷಧಿಗಳ ಸೇವನೆಯಿಂದಾಗಿ, ಆಯುರ್ವೇದಿಕ್ ಔಷಧಿಗಳ ಸೇವನೆಯಿಂದಾಗಿ ಆ ಕಾಯಿಲೆಯನ್ನು ಸರಿಪಡಿಸ್ಬೋದು. ಆಪರೇಷನ್ ಮಾಡಿದರೆ ಬದುಕೋದೇ ಗ್ಯಾರಂಟಿ ಇಲ್ಲ. ಹಾಗಾಗಿ ಹೃದಯದ ಸಮಸ್ಯೆಗಳಿಗೆ ಆಪರೇಷನ್ ಮಾಡಬೇಕಂದ್ರೆ
ಹುಷಾರಾಗಿರಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಚಾರ ತಮಗೇನಾದರೂ ಇಷ್ಟ ಆದರೆ ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಥರದ ವಿಚಾರಗಳನ್ನು ಕುರಿತಾಗಿ ತರಬೇತಿಯನ್ನು ನಾವು ನಮ್ಮ ಆಶ್ರಮದಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ನೀವು ಪಂಚಕರ್ಮ ಆಯುರ್ವೇದ ಚಿಕಿತ್ಸಾ ತರಬೇತಿಯನ್ನು ತೆಗೆದುಕೊಳ್ಬೇಕಂದ್ರೆ ಆ ಕೋರ್ಸ್ಗಳಿಗೆ ಸೇರಿಕೊಳ್ಬೋದು. ಉಚಿತ ತರಬೇತಿ ಇರ್ತದೆ. ಪಿ ಯು ಸಿ ಆಗಿರೋ ಮಕ್ಕಳಿಗೆ 3 ವರ್ಷ ಉಚಿತವಾಗಿ ಶಿಕ್ಷಣ ಕೊಡ್ತವೆ. ಜೊತೆಗೆ ಎಲ್ಲೂ ಗುಣ ಆಗದೇ ಇರತಕ್ಕಂಥ ಕಠಿಣ ಕಾಯಿಲೆಗಳಿಂದ ನೀವು ಬಳಲ್ತಾ ಇದ್ದರೆ ಅಂತಹ ಕಾಯಿಲೆಗಳಿಗೆ ಪಂಚಕರ್ಮ ನಿಸರ್ಗ ಚಿಕಿತ್ಸೆ ಯೋಗ ಚಿಕಿತ್ಸೆಯಿಂದ ಪರಿಹಾರ ಇದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.